ನಿನ್ನೆ ತಾನೇ ಒಂದು ಸುದೀರ್ಘ ಸುದ್ದಿಗೋಷ್ಠಿಯನ್ನು ನಡೆಸೋ ಮುಖಾಂತರ ಸುಮಲತಾ ಅಂಬರೀಶ್ ಅವರು ಬಿಜೆಪಿಗೆ ಬೆಂಬಲ ಕೊಡುವಂತ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ಬಿಜೆಪಿಗೆ ನಾನು ಬೆಂಬಲಿಸುತ್ತೀನಿ ಅಂತ ಸ್ಪಷ್ಟವಾಗಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಈಗ ಈ ನಿರ್ಧಾರದ ಹಿಂದೆ ಒಂದಿಷ್ಟು ಲೆಕ್ಕಾಚಾರಗಳು ಇದ್ದಾವೆ ಅನ್ನೋದರ ಬಗ್ಗೆ ಚರ್ಚೆ ನಡೆಯತಾ ಇದೆ ಸುಮಲತಾ ಬೆಂಬಲದ ಹಿಂದಿರೋ ಲೆಕ್ಕಾಚಾರಗಳು ಏನು ಅನ್ನುವಂತ ಪ್ರಶ್ನೆ 2023 ರ ವಿಧಾನಸಭಾ ಎಲೆಕ್ಷನ್ ಗೆ ಮೊದಲು ಸಂಸದೆ ಸುಮಲತಾ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ ಅವರು ಸಂಸದಿಯಾಗಿ 4 ವರ್ಷ ಆದ ನಂತರ ಈಗ ಬೆಂಬಲಿಸಿದ ಯಾಕೆ ಅನ್ನುವಂತ ಪ್ರಶ್ನೆ ಸುಮಲತಾ ಅವರ ನಿರ್ಧಾರದ ಹಿಂದೆ ಬೇರೆ ಆಯಾಮಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ನ್ಯೂಸ್ ಫಸ್ಟ್ ಗೆ ಆ ಡೀಟೇಲ್ ಲಭ್ಯ ಆಗಿದೆ ನ್ಯೂಸ್ ಫಸ್ಟ್ ನಲ್ಲಿ ಸುಮಲತಾ ಅವರ ನಿರ್ಧಾರದ ಬೇರೆ ಆಯಾಮದ ಕಂಪ್ಲೀಟ್ ಡೀಟೇಲ್ ನೀಡ್ತಾ ಇದೀವಿ ನಿಮ್ಮ ಮುಂದೆ ಯಾಕೆ ಸುಮಲತಾ ಅವರು ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಿಜೆಪಿ ಅನ್ನ ಬೇಷರತ್ತಾಗಿ ಬೆಂಬಲಿಸುವಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಯಾಕೆ ಅದು ಬೇಷರತ್ತ ಬೆಂಬಲನ ಅಥವಾ ಬೇರೆ ಲೆಕ್ಕಾಚಾರಗಳು ಏನಾದರೂ ಇದಾವ ಮಂಡ್ಯದ ಅಭಿವೃದ್ಧಿಯ ಕಾರಣಕ್ಕಾಗಿ ಅಂತ ಅವರು ಹೇಳುತ್ತಾರೆ ಅದು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಹೇಳಿದಂತ ಹೇಳಿಕೆ ಆದರೆ ಅದರ ಹಿಂದಿರುವಂತ ಲೆಕ್ಕಾಚಾರಗಳು ಏನು ಯಾಕಾಗಿ ಸುಮಲತಾ ಅಂಬರೀಶ್ ಬಿಜೆಪಿಗೆ ಬೆಂಬಲ ಕೊಡುವಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಅವರಿಗೆ ಅದರಿಂದ ಏನು ಲಾಭ ಇದೆಲ್ಲದರ ಬಗ್ಗೆಯೂ ಕೂಡ ನ್ಯೂಸ್ ಫಸ್ಟ್ ಗೆ ಮಾಹಿತಿ ಲಭ್ಯವಾಗಿದೆ ಸುಮಲತಾ ಅಂಬರೀಶ್ ಅವರು ನಿನ್ನೆ ಈ ನಿರ್ಧಾರವನ್ನು ಪ್ರಕಟಿಸಿದ್ರು ಆ ಸಂದರ್ಭದಲ್ಲಿ ಅವರು ಹೇಳಿದ್ದು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಮತ್ತು ನನಗೆ ಶಕ್ತಿ ಬೇಕು ಅನ್ನೋ ಕಾರಣಕ್ಕಾಗಿ ಅದು ಜಾತ್ಯತೀತ ಜನತಾ ದಳದ ಹೆಸರನ್ನು ಬಳಸದೆ ನನಗೆ ಕಿರುಕುಳ ಆಗ್ತಾ ಇದೆ ಆ ಕಾರಣಕ್ಕಾಗಿ ನನಗೆ ಶಕ್ತಿ ಬೇಕು ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರ ನನಗೆ ಅನಿವಾರ್ಯ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿಕೊಂಡ್ರು ಆದರೆ ಈಗ ಅದರ ಮತ್ತೊಂದು ಆಯಾಮದ ಬಗ್ಗೆ ನ್ಯೂಸ್ ಫಸ್ಟ್ ಗೆ ಡೀಟೇಲ್ ಲಭ್ಯ ಆಗಿದೆ ಯಾಕೆ ಸುಮಲತಾ ಅಂಬರೀಶ್ ಅವರು 4 ವರ್ಷದ ನಂತರ ಬಿಜೆಪಿ ಅನ್ನು ಬೆಂಬಲಿಸುವಂತ ನಿರ್ಧಾರವನ್ನು ತೆಗೆದುಕೊಂಡ್ರು ಏನದರ ಲೆಕ್ಕಾಚಾರ ಇನ್ಸೈಡ್ ಡೀಟೇಲ್ ಏನು ಯಾಕೆ ಸುಮಲತಾ ಅಂಬರೀಶ್ ಅವರು ಕಾದು ಅಳೆದು ತೂಗಿ ಈ ನಿರ್ಧಾರವನ್ನು ತೆಗೆದುಕೊಂಡ್ರು ಅವರಿಗೆ ಇದರಿಂದ ಏನು ಲಾಭ ಆಗುತ್ತೆ ಒಬ್ಬ ರಾಜಕಾರಣಿ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಲಾಭವಿಲ್ಲದೆ ಲೆಕ್ಕಾಚಾರಗಳಿಲ್ಲದೆ ಅಥವಾ ನನಗೇನು ಮುಂದಕ್ಕೆ ಅನ್ನೋದನ್ನು ಕ್ಲಿಯರ್ ಆಗದೆ ಯಾರು ಕೂಡ ಯಾವ ಪಕ್ಷಕ್ಕೂ ಕೂಡ ಬೆಂಬಲ ಕೊಡುವಂತ ಸಾಧ್ಯತೆಗಳು ಬಹಳ ಕಡಿಮೆ ಸುಮಲತಾ ಅಂಬರೀಶ್ ಅವರು ಕೂಡ ಅಂತದೇ ನಿರ್ಧಾರವನ್ನು ಈಗ ತೆಗೆದುಕೊಂಡಿದ್ದಾರೆ ಬೆಂಬಲ ಕೊಡುವಂತ ನಿರ್ಧಾರ ಆದರೆ ಅದರ ಹಿಂದೆ ಬೇರೆ ಲೆಕ್ಕಾಚಾರಗಳು ಕೂಡ ಇದ್ದಾವೆ ಅನ್ನೋದು ನ್ಯೂಸ್ ಫಸ್ಟ್ ಗೆ ಸಿಕ್ಕಿರುವಂತ ಡೀಟೇಲ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿದ್ದಾರೆ ಮಧುಸೂದನ್ ಈಗ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಅನ್ನು ಬೆಂಬಲಿಸುವಂತ ನಿರ್ಧಾರವನ್ನು ತೆಗೆದುಕೊಂಡಿರೋದು ಬೇಷರತ್ತಲ್ಲ ಅಂತ ಅನ್ಸುತ್ತೆ ಬೇರೆ ಲೆಕ್ಕಾಚಾರಗಳು ಇರಬೇಕು ಏನಾ ಲೆಕ್ಕಾಚಾರ ನೋಡಿ ರಕ್ಷಿತ್ ಪ್ರಮುಖವಾಗಿ 2019 ರ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಬಹಳ ದೊಡ್ಡ ಅಂತರದಲ್ಲಿ ಗೆಲುವನ್ನ ಸಾಧಿಸಿದಂತ ಸುಮಲತಾ ಅಂಬರೀಶ್ ಅವರು ನೇರವಾಗಿ ಸಂಸತ್ತಿನ ಪ್ರವೇಶ ಮಾಡಿದ್ರು ಇದೆಲ್ಲ ಈಗ ಇತಿಹಾಸ ಬಟ್ ನಿನ್ನೆ ಮಾಡಿದಂತ ಒಂದು ಸುದ್ದಿಗೋಷ್ಠಿ ಇದೆಯಲ್ಲ ಅವರು ನೇರವಾಗಿ ಉಲ್ಲೇಖ ಮಾಡ್ತಾರೆ ಇಷ್ಟು ದಿನ ನಾನು ಬಾಹ್ಯವಾಗಿ ಕೂಡ ಬೆಂಬಲವನ್ನ ನೀಡದೆ ಪಕ್ಷೇತರ ಸಂಸದೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದೆ ಅದರಲ್ಲೂ ಕೂಡ ನಾನು ಇಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಅಂತ 8 ವಿಧಾನಸಭಾ ಕ್ಷೇತ್ರಗಳಿಗೂ ಕೂಡ ಎಲ್ಲೂ ಅನ್ಯಾಯವನ್ನ ಮಾಡದೆ ಸರಿ ಸಮನಾದಂತ ಕೆಲಸಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದೇನೆ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ ಅಂತ ಹೇಳಿದ್ರು ಮುಖಾಂತರ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ ಅಷ್ಟಕ್ಕೂ ಕಳೆದ 3 ವರ್ಷ 8 ತಿಂಗಳು ಸುಮ್ಮನೆ ಇದ್ದಂತ ಸುಮಲತಾ ಅಂಬರೀಶ್ ಅವರು ಇವತ್ತು ಬೇಷರತ್ ಬೆಂಬಲವನ್ನ ಘೋಷಿಸಿದ್ ಯಾಕೆ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ ಇದಕ್ಕೆ ರಾಜಕೀಯದಲ್ಲೂ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ ಇದರ ಮುಂದುವರೆದ ಭಾಗವಾಗಿ ಪ್ರಮುಖವಾಗಿ ಮುಂಬರುವಂತ ದಿನದಲ್ಲಿ ತಮ್ಮ ರಾಜಕೀಯ ಭವಿಷ್ಯ ಕೂಡ ಬಹಳ ಮುಖ್ಯ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಇತ್ತ ಬಿಜೆಪಿ ಭದ್ರವಾದಂತ ಬುನಾದಿಯನ್ನ ಹಾಕೊಳ್ಳಬೇಕಾಗಿರೋದು ಕೂಡ ಅಷ್ಟೇ ಮುಖ್ಯ ಹೀಗಾಗಿ ಸುಮಲತಾ ಅಂಬರೀಶ್ ಅವರ ಬೇಷರತ್ ಬೆಂಬಲ ಈಗ ಏನು ಇದೆಯಲ್ಲ ಅಂದ್ರೆ ನಾನು ಬೆಂಬಲಿಸ್ತೇನೆ ಅಧಿಕೃತವಾಗಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ನಾನು ಜೈಕಾರವನ್ನು ಹಾಕ್ತೇನೆ ಅಂತ ಹೇಳಿದ್ರಲ್ಲ ಇದರ ಹಿಂದೆ ಸಾಕಷ್ಟು ಆಪ್ಷನ್ಸ್ ಮಾರ್ಗಗಳು ಸುಮಲತಾ ಅಂಬರೀಶ್ ಅವ್ರಿಗೂ ಕೂಡ ಓಪನ್ ಆಗಿದೆ
ಹೇಗೆ ನೋಡಿ, ಹಳೆ ಮೈಸೂರು ಭಾಗಕ್ಕೆ ಕೇಂದ್ರದಲ್ಲಿ ಏನಾದರೂ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ನೀಡಬಹುದು ಅನ್ನಿದೆ. ಆದರೆ ಸುಮಲತಾ ಅಂಬರೀಶ್ ಅವ್ರನ್ನ ಕನ್ಸಿಡರ್ ಮಾಡಬಹುದು ಈಗ ಪ್ರಧಾನಿ ನರೇಂದ್ರ ಮೋದಿ. ಹೇಗೆ ಅವರು ಈಗ ಒಂದು ಲೆಟರ್ನ ಕೊಟ್ಟರು, ಒಂದು ಪತ್ರವನ್ನು ಕೊಟ್ಟು ನನ್ನ ಬೆಂಬಲ ಸಂಪೂರ್ಣವಾಗಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಅಂತ ಹೇಳಿದ್ದೆ. ಆದರೆ ಸಹ ಸದಸ್ಯೆಯಾಗಿ BJP ಅವ್ರನ್ನ ಕನ್ಸಿಡರ್ ಮಾಡಬಹುದು, ಪರಿಗಣಿಸಬಹುದು. ಇದಕ್ಕೆ ಯಾವುದೇ ಒಂದು ಅನರ್ಹತೆಯ ಶಿಕ್ಷೆಯೋ ಅಥವಾ ತಾಂತ್ರಿಕ ದೋಷವೋ ಎದುರಾಗೋಲ್ಲ. ಹೀಗಾಗಿ ಇದೇ ಅವಧಿಯಲ್ಲಿ 2019 2024 ತನಕ ಇರುವಂಥ 5 ವರ್ಷದ ಸಂಸತ್ ಸ್ಥಾನ ಏನಿದೆ ಅದೇ ಅವಧಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಸುಮಲತಾ ಅಂಬರೀಷ್ ಅವರು ಸಚಿವರಾಗಲೂ ಕೂಡ ಆಗಬಹುದು. ಇದರ ಒಂದು ಮಾರ್ಗ ಓಪನ್ ಆಗಿದೆ. ಮುಂಬರುವಂಥ ದಿನದಲ್ಲಿ ಮಂಡ್ಯ ಜಿಲ್ಲೆಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ BJP ಏನಾದರೂ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ಹೇಳಿದ್ರೆ ಸುಮಲತಾ ಅಂಬರೀಷ್ ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಣೆ ಮಾಡೋ ಅಂತ ಒಂದು ವಾತಾವರಣವನ್ನು ಸುಮಲತಾ ಅಂಬರೀಷ್ ಅವರು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಸೃಷ್ಟಿಸಿದ್ದಾರೆ. ಇದರ ಜೊತೆಗೆ ಮುಂಬರುವಂಥ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಮಂಡ್ಯ ಜಿಲ್ಲೆಗೆ ಅಂಟುಕೊಂಡಿರುವಂಥ ಅಕ್ಕಪಕ್ಕದ ಕ್ಷೇತ್ರಗಳಾಗಿರೋ ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಹಾಸನ, ಈ 4 ಕ್ಷೇತ್ರಗಳಿಗೂ ಕೂಡ ಒಂದಷ್ಟು ಮಾಸ್ಟರ್ ಸ್ಟ್ರಾಟಜಿಗಳನ್ನು ಮಾಡಬೇಕಾದ್ರೆ, ತಂತ್ರ ಪ್ರತಿತಂತ್ರಗಳನ್ನು ಮಾಡಬೇಕಾದ್ರೆ ಸುಮಲತಾ ಅಂಬರೀಷ್ ಅವ್ರನ್ನ ಕೂಡ ಪರಿಗಣಿಸಬೇಕಾದಂಥ ಲೆಕ್ಕಾಚಾರವನ್ನು ಹಾಕುವಂಥ ವಾತಾವರಣವನ್ನು ಸುಮಲತಾ ಅಂಬರೀಷ್ ಅವರೇ ಈಗ ಸೃಷ್ಟಿಸಿದ್ದಾರೆ. ರಕ್ಷತ್, ಲಾಸ್ಟ್ ಪಾಯಿಂಟ್ ಒಂದು ಆ್ಯಡ್ ಮಾಡೋದಾದರೆ, ಬಹಳ ಮುಖ್ಯವಾಗಿ ಹಳೆ ಮೈಸೂರು ಭಾಗಕ್ಕೆ ಕೇಂದ್ರ ಸರ್ಕಾರದಲ್ಲಿ ಸಚಿವ ಸ್ಥಾನ ಸಿಗೋದೇ ಆದರೆ ಈಗಾಗಲೇ 2 ಬಾರಿ ಆಯ್ಕೆಯಾಗಿರುವಂಥ ಪ್ರತಾಪ್ ಸಿಂಹ ಅವರು ರೇಸ್ನಲ್ಲಿ ಇರ್ತಾರೆ, ಇತ್ತ ಚಾಮರಾಜನಗರ ಸಂಸದರಾಗಿರುವಂಥ ವಿ ಶ್ರೀನಿವಾಸ ಪ್ರಸಾದ್ ಅವರು ರೇಸ್ನಲ್ಲಿರ್ತಾರೆ. ಆದರೆ ಇವರಿಬ್ಬರನ್ನ ಹೊರತುಪಡಿಸಿದ್ರೆ ಪ್ರತ್ಯೇಕವಾಗಿ ಮಹಿಳಾ ಕೋಟಾದ ಅಡಿಯಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರೋ ಅಂತ ಮಂಡ್ಯ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದೆ ಮಹಿಳಾ ಕೋಟಾದ ಅಡಿಯಲ್ಲಿ ಸುಮಲತಾ ಅಂಬರೀಷ್ ಅವರು ಥ್ರೂ ಆಗ್ತಾರೆ. ಬಹಳ ಬೇಗ ಈಸಿಯಾಗಿ ಕ್ಯಾಬಿನೆಟ್ ಸೇರ್ಪಡೆ ಆಗೋ ಅಂಥ ರೇಸ್ನಲ್ಲಿ ಅಗ್ರಗಣ್ಯ ಸ್ಥಾನವನ್ನು ಪಡೀಲಿಕ್ಕೆ ಒಂದು ಮಾರ್ಗವನ್ನು ದಾರಿಯನ್ನು ಕಂಡುಕೊಂಡಿದ್ದಾರೆ. ರಕ್ಷತ್, ಮಧುಸೂದನ್, ಈಗ ಕೇಂದ್ರ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಇದಾಗದೆ ಬಹಳ ತಿಂಗಳುಗಳು ಉರುಳಿ ಹೋಗಿದೆ. ಮುಂದಿನ ವಿಸ್ತರಣೆ ಅಥವಾ ಪುನರ್ರಚನೆಯ ಸಂದರ್ಭದಲ್ಲಿ ಸುಮಲತಾ ಅವರು ಎಕ್ಸ್ಪೆಕ್ಟ್ ಮಾಡಬಹುದಾ ಕ್ಯಾಬಿನೆಟ್ಗೆ ಬರ್ತೀನಿ ಅಥವಾ ಕ್ಯಾಬಿನೆಟಲ್ಲಿ ಅವಕಾಶ ಸಿಗತ್ತೆ ಅಂತ? ಅಫ್ಕೋರ್ಸ್, ಈ ಒಂದು ವಿಷಯವನ್ನು ಮುಂದಿಟ್ಕೊಂಡೇ ಸುಮಲತಾ ಅಂಬರೀಷ್ ಅವರು ಈ ಒಂದು ಸ್ಟ್ರಾಟಜಿನ ಮಾಡಿರೋದು ಅಂತ ರಾಜಕೀಯ ಪರಿಣಿತರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ನೋಡಿ, ನಾನು ಈಗಾಗಲೇ ಉಲ್ಲೇಖ ಮಾಡಿರೋ ಥರ ಹಳೆ ಮೈಸೂರು ಭಾಗದಲ್ಲಿ BJP ಭದ್ರವಾದಂಥ ನೆಲೆ ಇಲ್ಲ, BJP ಭದ್ರವಾದಂಥ ನೆಲೆಯನ್ನು ಕಲ್ಪಿಸಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಒಂದಷ್ಟು ಪ್ರಭಾವಿ ನಾಯಕರು ಬರಬೇಕು. ಅದರಲ್ಲೂ ಕಳೆದ ಬಾರಿ 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಉಲ್ಲೇಖ ಮಾಡಿದ್ರು ಸುಮಲತಾ ಅಂಬರೀಷ್ ಅವರು, ನಾನು ಮುಖ್ಯಮಂತ್ರಿಗಳನ್ನೇ ಎದುರಾಕೊಂಡು ಅವರ ಪುತ್ರನನ್ನು ಸೋಲಿಸಿದ್ದೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಈ ಮಾತಿನ ಹಿಂದೆ ಇರೋ ಅಂಥ ತಂತ್ರ ಆದರೂ ಏನು, ನೇರವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ನಾನು ಬಹಳ ದೊಡ್ಡ ಅಂತರದಿಂದ ಮಣಿಸಿದ್ದೇನೆ ಅನ್ನೋ ಒಂದು ಸಂದೇಶವನ್ನು ಮತದಾರರಿಗೆ ಜೊತೆಗೆ BJP ಕೂಡ ರವಾನೆ ಮಾಡಬೇಕಾಗಿತ್ತು. ಒಬ್ಬ ನಟಿಯಾಗಿ, ಅಂಬರೀಷ್ ಅವರ ಪತ್ನಿಯಾಗಿ, ಸಕ್ರಿಯ ರಾಜಕಾರಣಿಯಾಗಿ, ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅತ್ಯಂತ ದೊಡ್ಡ ಅಂತರದಿಂದ ಗೆದ್ದು ಬಂದಿರೋರು ಆಗಿ, ಜೊತೆಗೆ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇರೋ ಅಂಥ ಕ್ಷೇತ್ರಗಳಲ್ಲಿ ಕಳೆದ 3 ವರ್ಷ 8 ತಿಂಗಳು ಅಥವಾ 10 ತಿಂಗಳು ಅವರ ಅವಧಿ ಏನಾಗಿದೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಅದೆಲ್ಲವನ್ನ ಕೂಡ ನಿಭಾಯಿಸಿಕೊಂಡು ಎಲ್ಲ ಇರೋವಂಥ JDS ಶಾಸಕರ ಮಧ್ಯೆ ತಾನೊಬ್ಬ ಪ್ರಭಾವಿಯಾಗಿ ಪ್ರಭಾವಶಾಲಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ. ಆದರೆ ಮುಂಬರುವಂಥ ದಿನದಲ್ಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಹಾಲಿ ಇರೋ ಅಂಥ 6 ಸಚಿವರು, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಭಗವಂತ್ ಖೂಬಾ, ಇತ್ತ ಆನೇಕಲ್ ನಾರಾಯಣ ಸ್ವಾಮಿ, ರಾಜೀವ್ ಚಂದ್ರಶೇಖರ್, ನಿರ್ಮಲಾ ಸೀತಾರಾಮನ್, ಇವ್ರು ಯಾರನ್ನಲ್ಲಾದರೂ ಒಬ್ಬರಿಗೆ ಕೋಕ್ನ ಕೊಟ್ಟರೆ ಅಥವಾ ಇವ್ರ ಜೊತೆ ನೇರವಾಗಿ ಸುಮಲತಾ ಅಂಬರೀಷ್ ಅವ್ರಿಗೂ ಕೂಡ ಅವಕಾಶವನ್ನು ಕೊಡಬೇಕು ಅನ್ನೋದೇ. ಆದರೆ 2024 ಎದುರಾಗೋ ಅಂಥ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈಗಿರೋ ಅಂಥ ಯಥಾಸ್ಥಿತಿಯ ಸ್ಥಾನಗಳು ಏನಿದೆ ಅದನ್ನು ರಿಟೈನ್ ಮಾಡ್ಕೊಳ್ಳೋಕೆ, ಯಥಾವತ್ತಾಗಿ ಕಾಪಾಡ್ಕೊಳ್ಳೋಕೆ ಒಂದು ವೇದಿಕೆಯನ್ನು ಸೃಷ್ಟಿಪಡಿಸಬಹುದು. ಹೀಗಾಗಿ ಸುಮಲತಾ ಅಂಬರೀಷ್ ಅವರು ಈ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡು ನಿನ್ನೆ ತಮ್ಮ ಬೆಂಬಲವನ್ನು ಅಧಿಕೃತವಾಗಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಜೈಕಾರ ಹಾಕೋದ್ರ ಮೂಲಕ ಹೇಳಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ. ರಕ್ಷತ್, ಧನ್ಯವಾದ ಮಧುಸೂದನ್ ಮಾಹಿತಿಗೆ.